ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಆಲೂಗೆಡ್ಡೆ ಮತ್ತು ಬ್ರೆಡ್ನ ಉಪಯೋಗಿಸ್ಕೊಂಡು ಒಂದು ಸ್ನ್ಯಾಕ್ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಇದು, ಈವ್ನಿಂಗ್ ಟೀ ಟೈಮ್ಗೆ ಪರ್ಫೆಕ್ಟ್ ಆಗಿರೋ ಕಾಂಬಿನೇಷನ್ನು. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲಿಗೆ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಮೀಡಿಯಂ ಸೈಜ್ ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ. ಅದಕ್ಕೆ ನೆಕ್ಸ್ಟು ಬ್ರೆಡ್ ಕ್ರಮ್ಸ್ ಹಾಕೋತಾ ಇದ್ದೀನಿ. ಒಂದು 4 ಬ್ರೆಡ್ ಪೀಸಸ್ನ ಮಿಕ್ಸರ್ನಲ್ಲಿ ಪೌಡರ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಮೈದಾ ಸಹ ಹಾಕೋಬಹುದು. ನೆಕ್ಸ್ಟ್ ಇದಕ್ಕೆ ಮಸಾಲೆ ಪದಾರ್ಥಗಳು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನಷ್ಟು ಧನಿಯಾ ಪೌಡರು, ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸಿನ ಪುಡಿ, ಮತ್ತು 1 ಟೀಸ್ಪೂನಷ್ಟು ಗರಂ ಮಸಾಲ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪನೂ ನೀರು ಹಾಕ್ದಂಗೆ ಇದನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸ್ಕೋಬೇಕಾಗತ್ತೆ. ಚೆನ್ನಾಗಿ ಕಲಸ್ಕೊಂಡ ನಂತರ ಇದಕ್ಕೆ ಲಾಸ್ಟಲ್ಲಿ 1 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸುಮ್ಮನೆ ಒಂದು 10 ಸೆಕೆಂಡಷ್ಟು ನಾದ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ. ಈ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು 2 ಭಾಗಗಳಾಗಿ ಡಿವೈಡ್ ಮಾಡ್ಕೋಬೇಕಾಗತ್ತೆ ಇದನ್ನು. ನೆಕ್ಸ್ಟ್ ಚಪಾತಿ ಮಣೆ ಅಥವಾ ಕೌಂಟರ್ ಟಾಪ್, ಕಿಚನ್ ಕೌಂಟರ್ ಟಾಪ್ ಆದರೂ ಪರವಾಗಿಲ್ಲ. ಅದಕ್ಕೆ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ನಾವು ಭಾಗ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಭಾಗನ ತೊಗೊಂಡು ಸ್ಕ್ವೇರ್ ಆಕಾರದಲ್ಲಿ ಬರೋ ರೀತಿ ನೀವು ಲಟ್ಟಣಿಗೆ ಸಹಾಯನಾದರೂ ತೊಗೋಬೋದು, ಇಲ್ಲ ಈ ರೀತಿ ಕೈಯಲ್ಲೇ ತಟ್ಕೋತೀನಿ ಅನ್ನೋದಾದರೆ ಕೈಯಲ್ಲಿ ಸಹ ತಟ್ಕೊಂಡು ಒಂದು ಶೇಪ್ ತಂದ್ಕೊಳ್ಳಿ. ಅದಕ್ಕೆ 1 ಇಂಚ್ ಅಷ್ಟು ದಪ್ಪ ಇರಲಿ, ತೀರ ತೆಳುವಾಗಿ ಚಪಾತಿ ಥರ ಲಟ್ಟಿಸ್ಲಿಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿ ಶೇಪ್ ಕೊಟ್ಟಾದ್ಮೇಲೆ ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ, ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಈ ರೀತಿ ಪಿಜ್ಜಾ ಕಟ್ಟರ್ನ ಯೂಸ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡಾದ ನಂತರ ಇದನ್ನು ಒಂದು ಪ್ಲೇಟಲ್ಲಿ ಈ ಪೀಸಸ್ನೆಲ್ಲ ಜೋಡಿಸ್ಕೋತಾ ಬನ್ನಿ. ನೋಡಿ, ಇಷ್ಟು ದಪ್ಪ ಇರಬೇಕು ಇದು. ನಾವು ಕೆಳಗಡೆ ಗ್ರೀಸ್ ಮಾಡಿರೋದ್ರಿಂದ ಇದೇನು ಮನೆಗೆ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಬಿಟ್ಕೊಂಡು ಬರುತ್ತೆ. ನೋಡಿ ಈ ರೀತಿ ಎಣ್ಣೆ ಕಾದಿದೆಯಾ ಅಂತ ಒಂದು ಸಣ್ಣ ಪೀಸ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಎಣ್ಣೆ ಮೀಡಿಯಮ್ ಹೀಟಲ್ಲಿ ಕಾಯಿಸ್ಕೊಂಡಿರ್ಬೇಕು, ತೀರಾ ಜಾಸ್ತಿ ಹೈ ಫ್ಲೇಮಲ್ಲಿ ಬಿಸಿ ಮಾಡಿಟ್ಕೋಬಾರ್ದು. ಎಣ್ಣೆ ಸ್ವಲ್ಪ ಮೀಡಿಯಮ್ ಹೀಟ್ ಆಗ್ತಿದ್ದ ಹಾಗೆ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಪೀಸಸ್, ಅದನ್ನು ಸ್ವಲ್ಪ ದೂರ ದೂರ ಹಾಕ್ಕೊಳ್ಳಿ. ಜಾಸ್ತಿ ಅಂಟಂಟ ಆಗೋ ರೀತಿ ಹಾಕ್ಕೊಂಡ್ರೆ ತೀರಾ ಅದು ಅಂಟ್ಕೋಬಿಟ್ಟು ಆಮೇಲೆ ಬ್ರೇಕ್ ಆಗೋಗುತ್ತೆ ತುಂಬ ಸಾಫ್ಟ್ ಇರೋದ್ರಿಂದ. ಹಾಕಿ ಒಂದು 2-3 ನಿಮಿಷ ಏನು ಕೈಯಾಡ್ಲಿಕ್ಕೆ ಹೋಗಬಾರ್ದು. ನೋಡಿ ಈ ರೀತಿ ಅದೇ ಮೇಲ್ ತೇಲ್ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿ. ಸೊ ಆವಾಗೇನೆ ನಾವು ಒಂದು ಫೋರ್ಕ್ ಸಹಾಯದಿಂದ ಟರ್ನ್ ಮಾಡಿಕೊಂಡು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ನಿಮಗೆ ತೀರಾ ಡೀಪ್ ಫ್ರೈ ಮಾಡಿರೋದು ಇಷ್ಟ ಇಲ್ಲ ಅನ್ನೋದಾದರೆ ಓವನಲ್ಲಿ ಇದನ್ನು ಬೇಕ್ ಸಹ ಮಾಡ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಎರಡೂ ಕಡೆ. ಇವಾಗ ಇದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇದ್ದೀರಲ್ಲ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದೇ ರೀತಿ ಮಿಕ್ಕಿದ ಎಲ್ಲ ಪೀಸಸ್ನು ಹಾಕಿ ಡೀಪ್ ಫ್ರೈ ಮಾಡಿ ನೋಡಿ ಈ ರೀತಿ ಕರೆದು ತೆಗೆದಿಟ್ಕೊಳ್ಳಿ. ಬಿಸಿ ಬಿಸಿಲೂ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ನೀವು. ನಾನಿಲ್ಲಿ ಒಂದನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇದು ಮೇಲ್ಗಡೆ ಫುಲ್ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಇದು ಟೊಮ್ಯಾಟೊ ಕೆಚಪ್ ಜೊತೆ ಅಂತೂ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ. ಸೊ ನೋಡಿದ್ರಲ್ಲ ಆಲೂಗೆಡ್ಡೆ ಮತ್ತು ಬ್ರೆಡ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಸ್ನ್ಯಾಕ್ ರೆಸಿಪಿ ಮಾಡೋದು ಅಂತ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.